ಎಸ್ಐಟಿ ಮುಂದೆ ರಮೇಶ್ ಜಾರಕಿಹೊಳಿ ಅವರು ಖುದ್ದು ಹಾಜರಾಗ್ತಾರಾ ಅನ್ನುವಂತ ಪ್ರಶ್ನೆ ಇದೀಗ ಇರುವಂತದ್ದು. ಎಸ್ಐಟಿ ಮುಂದೆ ಹಾಗಾದ್ರೆ ರಮೇಶ್ ಜಾರಕಿಹೊಳಿ ಅವರು ಖುದ್ದಾಗಿ ಹಾಜರಾಗ್ತಾರಾ, ವಿಚಾರಣೆಯನ್ನ ಎದುರಿಸ್ತಾರಾ ಅನ್ನುವಂತ ಪ್ರಶ್ನೆ ಇದೀಗ. ಆಡುಗೋಡಿಯ ಟೆಕ್ನಿಕಲ್ ಸೆಲ್ಗೆ ಜಾರಕಿಹೊಳಿ ಅವರು ಭೇಟಿ ನೀಡುವಂತ ಸಾಧ್ಯತೆ ಇದೆ. ಎಸ್ಐಟಿ ಮುಂದೆ ರಮೇಶ್ ಜಾರಕಿಹೊಳಿ ಅವರು ಖುದ್ದಾಗಿ ಹಾಗಾದ್ರೆ ಹಾಜರಾಗ್ತಾರ, ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ಇವತ್ತು ಆಡುಗೋಡಿಯ ಟೆಕ್ನಿಕಲ್ ಸೆಲ್ಗೆ ಜಾರಕಿಹೊಳಿ ಅವರು ಭೇಟಿ ನೀಡುವಂತ ಸಾಧ್ಯತೆ ಇದೆ. ನೆನ್ನೆ ಕೆಲ ಸಾಕ್ಷ್ಯಗಳನ್ನ ಎಸ್ಐಟಿ ಗೆ ನೀಡೋದಾಗಿ ಹೇಳಿಕೆಯನ್ನ ಜಾರಕಿಹೊಳಿ ಅವರು ನೀಡಿರ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭೇಟಿ ನೀಡುವ ಸಾಧ್ಯತೆ ಇದೆ. ಹೀಗಾಗಿ ಇವತ್ತು ಎಸ್ಐಟಿ ಗೆ ರಮೇಶ್ ಜಾರಕಿಹೊಳಿ ಅವರು ನೆನ್ನೆ ಹೇಳಿದ್ರಲ್ಲ ಆ ದಾಖಲೆಗಳನ್ನು ಸಲ್ಲಿಸುವಂತ ಸಾಧ್ಯತೆ ಇದೆ. 11 ಎವಿಡೆನ್ಸ್ ಇದ್ದು ಎಸ್ಐಟಿ ಗೆ ಕೊಡ್ತೀನಿ ಅಂತ ಜಾರಕಿಹೊಳಿ ಅವರು ನೆನ್ನೆ ತಾನೇ ಹೇಳಿದ್ರು. ನೆನ್ನೆ ವಕೀಲರ ಜೊತೆ ಚರ್ಚಿಸಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿ ಈಗಾಗಲೇ ಯುವತಿ ಮತ್ತು ಸಹೋದರನ ಎರಡು ಆಡಿಯೋ ಸಹ ವೈರಲ್ ಆಗ್ತಾ ಇರುವಂತದ್ದು. ಇವತ್ತು ಎಸ್ಐಟಿ ಗೆ ಆಡಿಯೋ ಸಾಕ್ಷ್ಯ ಹಾಗಾದ್ರೆ ಮಾಜಿ ಸಚಿವರು ಕೊಡ್ತಾರಾ, ರಮೇಶ್ ಜಾರಕಿಹೊಳಿ ಅವರು ಆ 11 ಎವಿಡೆನ್ಸ್ ಗಳನ್ನು ನೀಡ್ತಾರಾ ಹಾಗಾದ್ರೆ ಎಸ್ಐಟಿ ಮುಂದೆ ಇವತ್ತು ರಮೇಶ್ ಜಾರಕಿಹೊಳಿ ಅವರು ಹಾಜರಾಗಿ ಸಾಕಷ್ಟು ದಾಖಲೆಗಳು ನನ್ನ ಹತ್ರನೂ ಇದೆ, ಎವಿಡೆನ್ಸ್ ಗಳು ಇದೆ ಅಂತ ಹೇಳಿದ್ರಲ್ಲ ನೆನ್ನೆ, ಈ ಎಲ್ಲಾ ಡೀಟೇಲ್ಸ್ ಅನ್ನ ಸಾಕ್ಷ್ಯಗಳನ್ನ ಎಸ್ಐಟಿ ಮುಂದೆ ತೆಗೆದುಕೊಂಡು ಹೋಗ್ತಾರಾ, ಎಸ್ಐಟಿ ಗೆ ಕೊಡ್ತಾರಾ ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ಇರುವಂತದ್ದು. ಇದೀಗ ನಿನ್ನೆ ವಕೀಲರ ಜೊತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಮೇಶ್ ಜಾರಕಿಹೊಳಿ ಅವರು ಚರ್ಚೆಯನ್ನ ಸಹ ನಡೆಸಿದ್ದಾರೆ. ಹಾಗಾಗಿ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಇವತ್ತು ರಮೇಶ್ ಜಾರಕಿಹೊಳಿ ಅವರ ನಡೆ ಯಾವ ರೀತಿಯಾಗಿ ಇರುತ್ತೆ ಅಂತ.